ನೀವು ತುಂಬ ವರ್ಷಗಳ ಕಾಲ ಸಹನಟರಾಗಿ ಪೋಷಕ ಕಲಾವಿದರಾಗಿ ಚಿತ್ರರಂಗದಲ್ಲಿದ್ದಿರಿ. ಆ ನಂತರ ನಿಮ್ಮನ್ನು ನೀವು ಹೀರೋ ಆಗಿ ಗುರುತಿಸ್ಕೊಂಡ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ಕಾಮಿಡಿ ಮಾಡ್ತಾನೆ, ನಂತರದಲ್ಲಿ ಹೀರೋ ಆಗಿಬಿಡ್ತಾರಲ್ಲ, ಈ ಒಂದು ಪರಿಪಾಠ ನೋಡಿದ್ರೆ ಏನನ್ಸುತ್ತೆ? ಇಲ್ಲ, ಅದು ಅವ್ರ ಪರ್ಸ್ನಲ್ ಕಾನ್ಫಿಡೆನ್ಸ್. ಅದು ನನಗೆ ಕಾನ್ಫಿಡೆನ್ಸ್ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು 13-14 ವರ್ಷ ಆಯಿತು. ಒಬ್ಬೊಬ್ಬರಿಗೆ ಜಲ್ದಿ ಕಾನ್ಫಿಡೆನ್ಸ್ ಬರುತ್ತೆ, ನನಗೆ ಸ್ವಲ್ಪ ನಿಧಾನ ಕಾನ್ಫಿಡೆನ್ಸ್ ಬರುತ್ತೆ. ಸಾಕಷ್ಟು ಸ್ಟಾರ್ ನಟರ ಜೊತೆ ಕೂಡ ನೀವು ತೆರೆ ಹಂಚಿಕೊಂಡಿದ್ರಿ. ಯಾವ ಹೀರೋನ ಇವತ್ತಿಗೂ ನೀವು ನೆನಪಿಸಿಕೊಳ್ತೀರಾ? ಯಾವ ಸಿನಿಮಾದಲ್ಲಿ ಯಾವ ಹೀರೋ ಜೊತೆ ಆಕ್ಟ್ ಮಾಡಿದ್ದು ಇವತ್ತಿಗೂ ನಿಮಗೆ ನೆನಪಿನ ಬುತ್ತಿಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ? ಆಕ್ಚುಲಿಗೆ ಈ ಕ್ವೆಶ್ಚನ್ ಗೆ ನನ್ನ ಮೂವೀಸ್ ಲಿಸ್ಟ್ ಹೇಳಿದ್ರೇನೆ ನಿಮಗೆ ಅರ್ಥ ಆಗುತ್ತೆ. ಇವತ್ತು ವಿಷ್ಣು ಸರ್ ಜೊತೆ ನಾನು ಮಾಡಿದ ಆಪ್ತ ರಕ್ಷಕ, ಅದು 200ನೇ ಚಿತ್ರ. ಅದು ಸರ್ ಆ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಇರಲಿಲ್ಲ. ಆದರೆ ಶೂಟಿಂಗ್ ಮಾಡಬೇಕಾದ್ರೆ ನನ್ನವರ ಕೆಮಿಸ್ಟ್ರಿ, ಅವರು ತುಂಬ ಖುಷಿಪಡೋರು. ಅವ್ರು ಸುಮ್ಮನೆ ಕರೆದು ಕುಂಡಿಸ್ಕೊಂಡು ಅದು ನಾವು ಲಾಸ್ಟ್ ಸೀನ್ ಮಾಡಿದ್ವಲ್ಲ ಅದು ಇನ್ನೊಂದು ಸಲ ಎನ್ಯಾಕ್ಟ್ ಮಾಡೋಣ ಬಾ ಅಂತ, ಸರ್ ಈ ಇಶ್ಯೂಗೆ ಎಲ್ಲಿ ಸರ್ ಮಾಡ್ತೀರಾ ಅಂದಾಗ ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ರು. ಅಪ್ಪುವ್ರ ಜೊತೆ 4 ಪಿಕ್ಚರ್ ಮಾಡಿದೆ, 4 ಸೂಪರ್ ಹಿಟ್. ದರ್ಶನ್ ಸರ್ ಜೊತೆ ಮಾಡಿದೆ, 3 ಸೂಪರ್ ಹಿಟ್. ಈ ಥರ ಎಲ್ಲ ಉಪೇಂದ್ರ ಸರ್ ಜೊತೆ ಮಾಡಿದೆ 2 ಪಿಕ್ಚರ್, ಅದು ಸೂಪರ್ ಹಿಟ್ ಆಯಿತು. ಶಿವಣ್ಣ ಅವ್ರ ಜೊತೆ 3 ಪಿಕ್ಚರ್ ಮಾಡಿದೆ, ಅದು 3 ಹಿಟ್. ಇದು ಏನಂತಂದರೆ ಅವತ್ತಿನ ಸಿಚುವೇಷನ್, ನಾನು ಮಾಡಿದ್ದು ಆ ಚಿತ್ರಗಳೆಲ್ಲ ಸೂಪರ್ ಹಿಟ್ ಆಗಿತ್ತು. ಆ ಕಾಂಬಿನೇಷನ್ ಅವ್ರಿಗೆ ಎಲ್ಲ ಅದಕ್ಕೇ ಆ ಚಿತ್ರಕ್ಕೆ ಅಷ್ಟು ಮಹತ್ವ ಇತ್ತು. ಸೊ ಇದು ಒಂದು ಪರ್ಟಿಕ್ಯುಲರ್ ಪಿಕ್ಚರ್, ಇದು ಈ ಪಿಕ್ಚರ್ ಅಂತ ಹೇಳಂಗಿಲ್ಲ. ನಾನು ಆಲ್ಮೋಸ್ಟ್ ಒಂದು 27-28 ಸಿಲ್ವರ್ ಜೂಬ್ಲಿ 100 ಡೇಸ್ ಪಿಕ್ಚರಲ್ಲಿ ಅವ್ರ ಜೊತೆ ಎಲ್ಲ ಮಾಡಿದ್ವಿ. ಎಲ್ಲವೂ ಕೂಡ ಒಳ್ಳೆ ಸ್ಪೆಷಲ್ ಅನುಭವಗಳು ಅಂತ. ಬಹುಶಃ ಇನ್ನೊಂದು ವರ್ಷ ಕಳೆದ್ರೆ ಆಫ್ ಸೆಂಚುರಿ ಪೂರೈಸ್ತೀರಾ ಅನ್ಸುತ್ತೆ. ಹಿಂತಿರುಗಿ ನೋಡಿದ್ರೆ ಎಷ್ಟು ಮೈಲಿಗಲ್ಲುಗಳು, ಮೈಲ್ ಸ್ಟೋನ್ಸ್ ಕಾಣುತ್ತೆ ಒಳ್ಳೆಯ ನೆನಪುಗಳಾಗಿ. ನಾನು ತುಂಬ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದುಬಿಟ್ಟಿದ್ದು. ಸೊ ಹಂಗಾಗಿ ನನಗೇನಂತಂದರೆ ನಾನು ಒಂದು ಹೆಚ್ಚು ಕಮ್ಮಿ 3 ತಲೆಮಾರಿನ ನಟರುಗಳನ್ನ ನೋಡ್ಕೊಂಬರ್ತಾ ಇದ್ದೀನಿ. ಸೊ ಹಂಗಾಗಿ ಇಷ್ಟರೊಳಗಡೆ ನಾವಿನ್ನೂ ಸಸ್ಟೈನ್ ಆಗಿದ್ದೀವಲ್ಲ, ಅದಕ್ಕೆ ಆಡಿಯನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು.